ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕ ಫೇಮಸ್ ಆಗಿದ್ದ ಚಂದ್ರಿಕಾ ಪಾತ್ರಧಾರಿ ಪ್ರಿಯಾಂಕಾ ಅವರನ್ನ ನೀವು ಬಿಗ್ ಬಾಸ್ ಅಲ್ಲಿ ಕೂಡ ನೋಡಿರ್ತೀರಾ. ಇವರ ಬಗ್ಗೆ ಹೊಸ ಕುರಿತಾಗಿರುವಂತ ಸುದ್ದಿ ಈಗ ಲಭ್ಯವಾಗಿದೆ. ಅರೆ ಎರಡು ಸುದ್ದಿ, ಇವರು ಈಗ ಮದುವೆ ಆಗ್ತಿದ್ದಾರ? ಸಂಪೂರ್ಣವಾದ ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ. ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರಧಾರಿ ಚಂದ್ರಿಕಾ ರೋಲ್ ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಪ್ರಿಯಾಂಕಾ. ಆ ಬಳಿಕ ಇವರು ಬಿಗ್ ಬಾಸ್ ನಲ್ಲಿ ಕೂಡ ಸೆಲೆಕ್ಟ್ ಆಗಿ ಫೈನಲ್ ತನಕ ಬಂದಿದ್ರು. ಅದ್ಭುತವಾದಂತ ಕಂಟೆಸ್ಟೆಂಟ್ ಕೂಡ ಆಗಿದ್ರು. ಈ ಮೂಲಕ ಕಿರುತೆರೆಯಲ್ಲಿ ಫೇಮಸ್ ಆಗಿರುವಂತ ನಟಿ, ನಂತರ ತೆಲುಗು ಧಾರಾವಾಹಿಯಲ್ಲಿ ಕೂಡ ಮಿಂಚಿದ್ದಾರೆ, ಸಿನಿಮಾಗಳಲ್ಲೂ ಕೂಡ ನಡೆಸುತ್ತಿದ್ದಾರೆ. ಈಗ ಅದರ ಬೇರೆ ಸುದ್ದಿಯೇ ಇವರ ಬಗ್ಗೆ ಒಂದು ಲಭ್ಯವಾಗಿದೆ. ಇದು ಮದುವೆ ಕುರಿತಾಗಿ ಸುದ್ದಿಯಲ್ಲ, ಚಂದ್ರಿಕಾ ಮದುವೆಗಾಗಿ ಹುಡುಗನನ್ನು ಕೂಡ ಮನೆಯಲ್ಲಿ ಉಡುತ್ತಿದ್ದಾರೆ, ಅದು ಬೇರೆ ವಿಷಯ, ಇದು ಬೇರೆನೇ ವಿಷಯ. ಪ್ರಿಯಾಂಕಾ ಅವರ ಬಗ್ಗೆ ಹೊಸ ವಿಷಯ ಏನು ಅಂದ್ರೆ, ಇವರು ಮತ್ತೆ ಧಾರಾವಾಹಿಗೆ ಮರಳಿದ್ದಾರೆ, ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಗ್ನಿಸಾಕ್ಷಿ ಬಳಿಕ ಅವರು ಬಿಗ್ ಬಾಸ್ ನಲ್ಲಿ ಭಾಗಿಯಾದ್ರು. ಸುಮಾರು 1 ವರ್ಷದಿಂದ ಇವರು ಯಾವ ಧಾರಾವಾಹಿಯಲ್ಲೂ ಕೂಡ ನಟನೆ ಮಾಡೇ ಇಲ್ಲ. ಈಗ ಮತ್ತೆ ಹೊಸ ಧಾರಾವಾಹಿಯಲ್ಲಿ ನಟನೆ ಮಾಡಲು ಶುರು ಮಾಡಿದ್ದಾರೆ. ಹೌದು, ಈಗ ಮತ್ತೆ ಹೊಸ ಧಾರಾವಾಹಿ ಒಂದರಲ್ಲಿ ಪ್ರಿಯಾಂಕಾ ಅವರು ನಟನೆ ಮಾಡ್ತಿದ್ದಾರೆ. ಹೌದು, ಸತ್ಯ ಎಂಬ ಹೊಸ ಸೀರಿಯಲ್ ಬರ್ತಾ ಇದೆ. ಇದರಲ್ಲಿ ಹೀರೋಯಿನ್ ಸಹೋದರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಪ್ರೋಮೋಗಳು ಕೂಡ ಈಗಾಗಲೇ ವೈರಲ್ ಕೂಡ ಆಗುತ್ತಿದೆ. ಇದು ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ಸತ್ಯ ಎಂಬ ಧಾರಾವಾಹಿ ಹೊಸ ಧಾರಾವಾಹಿ ಆಗಿದೆ. ಕಿರುತೆರೆಯಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಪ್ರಿಯಾಂಕಾ ಅವರು. ನಿಮಗೂ ಕೂಡ ಈ ನಟಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ